ಗದ್ಯಪಾಠ ಐದು ಎಲ್ಲರಿಗೂ ನಮಸ್ಕಾರಗಳು ಪಿಪ್ ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಗದ್ಯಪಾಠ ಐದು ಹಸ್ತರೇಖ ಬದಲಿಸಿದ ಬಾಲಕ ಅಭ್ಯಾಸ ಪದಗಳರ್ಥ ಅಭಿರುಚಿ ಆಸಕ್ತಿ ಒಲವು ಗಡಸು ಬಿರುಸು ಛಲ ಹಠ ಪೋರೈಸು ಪೂರ್ಣ ಮಾಡು ಬೆನಚುಕಲ್ಲು ಹೊಳಪುಳ್ಳ ಚೂಪಾದ ಕಲ್ಲು ವಿದ್ಯಾದಾನ ಶಿಕ್ಷಣ ನೀಡು ಕಲಕು ಕದಡು ಗಣತೆ ಹಿರಿಮೆ ಪರಿ ಪರಿ ವಿವಿಧ ರೀತಿ ಪ್ರಾಚೀನ ಹಿಂದಿನ ಬೇಡು ವಿನಂತಿಸು ವಿನುತ್ತ ಸೌಜನ್ಯ ವಿಧಿಯ ಬಾಗಿದ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ ಯಾವುದು ದಕ್ಷಶಿಲೆ ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲವಾಗಿದೆ ಮಕ್ಕಳು ದಕ್ಷ ಶಿಲೆಯಲ್ಲಿ ಓದಬೇಕೆಂದು ತಂದೆ ತಾಯಿಗಳು ಏಕೆ ಆಸೆ ಪಡುತ್ತಿದ್ದರು ಮಕ್ಕಳು ದಕ್ಷ ಶಿಲೆಯಲ್ಲಿ ಓದಬೇಕೆಂದು ತಂದೆ ತಾಯಿಗಳು ಆಸೆ ಪಡುತ್ತಿದ್ದರು ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ ಮತ್ತು ಅಲ್ಲಿ ಓದುವುದೆಂದರೆ ಘನತೆಯ ವಿಷಯವಾಗಿತ್ತು ತಾಯಿ ದಕ್ಷಿ ಗುರುಗಳಲ್ಲಿ ಏನೆಂದು ಬೇಡಿಕೊಂಡಳು ತಾಯಿ ದಕ್ಷಿ ಗುರುಗಳಲ್ಲಿ ಮಗನಿಗೆ ಗುರುಕುಲದಲ್ಲಿ ವಿದ್ಯೆ ಕಲಿಸಬೇಕೆಂದು ಬೇಡಿಕೊಂಡಳು ಗುರುಗಳು ಬಾಲಕ ಕೈ ನೋಡಿ ಏನೆಂದು ಹೇಳಿದರು ಗುರುಗಳು ಬಾಲಕನ ಕೈ ನೋಡಿ ಅವನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ ವಿದ್ಯೆ ಹತ್ತುವುದಿಲ್ಲ ಎಂದು ಹೇಳಿದರು ಬಾಲಕ ಕೈಯಲ್ಲಿ ವಿದ್ಯಾರೇಖೆಯನ್ನು ಯಾವುದರಿಂದ ಮೂಡಿಸಿಕೊಂಡ ಬಾಲಕ ಕೈಯಲ್ಲಿ ವಿದ್ಯಾರೇಖೆಯನ್ನು ಬೆಣಚುಕಲ್ಲಿನಿಂದ ಮೂಡಿಸಿಕೊಂಡನು ಪಾಣಿನಿಯ ಗುರುವಿನ ಹೆಸರೇನು ಪಾಣಿನಿ ಗುರುವಿನ ಹೆಸರು ಉಪಪರ್ವ ಪಾಣಿನಿ ಯಾವ ಭಾಷೆಯಲ್ಲಿ ವ್ಯಾಕರಣ ರಚಿಸಿದ್ದಾನೆ ಪಾನಿನಿ ಸಂಸ್ಕೃತ ಭಾಷೆಯಲ್ಲಿ ವ್ಯಾಕರಣ ರಚಿಸಿದ್ದಾನೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಗುರುಗಳು ಬಾಲಕನಿಗೆ ವಿದ್ಯೆ ಕಲಿಸಲು ಪಾಣಿವಿನ್ ಪಾಣಿನಿಯ ಗುರುವಿನ ಹೆಸರೇನು ಪಾಣಿನಿಯ ಗುರುವಿನ ಹೆಸರು ಉಪಪರ್ವ ಪಾಣಿನಿ ಯಾವ ಭಾಷೆ ಪಾಣಿನಿ ಯಾವ ಭಾಷೆಯಲ್ಲಿ ವ್ಯಾಕರಣ ರಚಿಸಿದ್ದಾನೆ ಪಾಣಿನಿ ಸಂಸ್ಕೃತ ಭಾಷೆಯಲ್ಲಿ ವ್ಯಾಕರಣ ರಚಿಸಿದ್ದಾನೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಗುರುಗಳು ಪಾಲಕನಿಗೆ ವಿದ್ಯೆ ಕಲಿಸಲು ಏಕೆ ನಿರಾಕರಿಸಿದರು ಬಾಲಕನು ಗುರುಗಳ ಪ್ರವೇಶಿಸಿದಾಗ ಹೊಸ ಜಾಗ ಕಂಡು ಎತ್ತಲ ನೋಡುತ್ತಾ ನಿಂತಿರುವುದನ್ನು ಕಂಡು ಗುರುಗಳು ಅದ ಅವನನ್ನು ಕರೆದು ಕೈ ನೋಡಿದರು ಬಳಿಕ ಬಾಲಕನಿಗೆ ಓದಿನಲ್ಲಿ ಅಭಿರುಚಿ ಇಲ್ಲ ವಿದ್ಯೆ ಹತ್ತದ್ದು ಎಂದು ತಿಳಿಸಿ ವಿದ್ಯೆ ಕಲಿಸಲು ನಿರಾಕರಿಸಿದರು ಬಾಲಕ ತನ್ನ ಕೈಯಲ್ಲಿ ವಿದ್ಯಾರೇಖೆಯನ್ನು ಏಕೆ ಹೇಗೆ ಮೂಡಿಸಿಕೊಂಡನು ಬಾಲಕ ಬೆಣಸುಕಲ್ಲಿನಿಂದ ಗಟ್ಟಿಯಾಗಿ ವಿದ್ಯಾರೇಖೆಯನ್ನು ಕೈ ಮೇಲೆ ಕೊರೆದುಕೊಂಡನು ಚರ್ಮ ಕಿತ್ತಿತ್ತು ರಕ್ತ ಸುರಿಯಲು ಆರಂಭಿಸಿತು ಹೀಗೆ ಬಾಲಕ ತನ್ನ ಕೈಯಲ್ಲಿ ವಿದ್ಯಾರೇಖೆಯನ್ನು ಮೂಡಿಸಿಕೊಂಡನು ಗುರುಗಳು ಪಾಣಿನಿ ವಿದ್ಯೆ ನೀಡಲು ಏಕೆ ಮನಸ್ಸು ಮಾಡಿದರು ಬಾಲಕನು ತನ್ನ ಕೈಯಲ್ಲಿ ವಿದ್ಯಾರೇಖೆಯನ್ನು ಮೂಡಿಸಿಕೊಂಡಾಗ ಚರ್ಮ ಕಿತ್ತು ರಕ್ತ ಸುರಿಯುತ್ತಿತ್ತು ಇದರಿಂದ ಬಾಲಕನಲ್ಲಿರುವ ಛಲವನ್ನು ಕಂಡು ಗುರುಗಳು ಅವನ ತಲೆ ಸೆವೆ ನೆವರಿಸಿ ಅಪ್ಪಿಕೊಂಡು ವಿದ್ಯೆ ನೀಡಲು ಮನಸ್ಸು ಮಾಡಿದರು ಪಾಣಿನಿ ಜಗತ್ಪ್ರಸಿದ್ಧಾದುದೇಗೆ ಪಾಣಿನಿ ಗುರುಗಳಿಂದ ಕಲಿತ ವಿದ್ಯೆಯನ್ನು ಸತತ ಅಭ್ಯಾಸ ಮಾಡಿ ಚಿಂತನೆ ಮಾಡಿದ ತನ್ನ ಪ್ರತಿಮೆಯಿಂದ ಹೊಸ ವಿಚಾರ ಹೊಮ್ಮಿಸಿ ಸಂತಸ ಬ ಸಂತ ಸಂಸ್ಕೃತ ಸಾರಿ ರಾಂಗ್ ಆಗಿದೆ ಸಂಸ್ಕೃತ ಸಂಸ್ಕೃತ ಭಾಷೆಗೆ ವ್ಯಾಕರಣಶಾಸ್ತ್ರ ರಚಿಸಿದ ಇದರಿಂದ ಪಾಣಿನಿ ಜಗತ್ ಪ್ರಸಿದ್ಧ ಜಗತ್ ಪ್ರಸಿದ್ಧನಾದನು ಕೆಳಗೆ ನೀಡಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ ಅವನ ಕೈಯಲ್ಲಿ ವಿದ್ಯಾರೇಖೆ ವಿದ್ಯಾರೇಖೆ ಇಲ್ಲ ವಿದ್ಯೆ ಹತ್ತುವುದಿಲ್ಲ ಈ ಮಾತನ್ನು ಗುರುಗಳು ಬಾಲಕನಿಗೆ ಬಾಲಕನ ತಾಯಿಗೆ ಹೇಳಿದರು ಇಗೋ ನೋಡು ಇದು ವಿದ್ಯಾರೇಖೆ ಈ ಮಾತನ್ನು ಗುರುಗಳು ಬಾಲಕನಿಗೆ ಹೇಳಿದರು ಗುರುಗಳೇ ನನ್ನ ಕೈಯಲ್ಲಿ ವಿದ್ಯಾರೇಖೆ ಮೂಡಿದೆ ನೋಡಿ ಈ ಮಾತನ್ನು ಬಾಲಕ ಗುರುಗಳಿಗೆ ಹೇಳಿದನು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಬಾಲಕನು ಬೆನಚುಕಲ್ಲಿನಿಂದ ತನ್ನ ಕೈಯ ಮೇಲೆ ವಿದ್ಯಾರೇಖೆಯನ್ನು ಕೊರೆದುಕೊಂಡನು ಪಾಣಿನಿ ತಾಯಿ ಹೆಸರು ದಕ್ಷಿ ಪಾಣಿನಿ ಕೃಷಪೂರ್ವ ಆರನೇ ಶತಮಾನದಲ್ಲಿ ಬದುಕಿದನು ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ ದಕ್ಷ ಶಿಲೆ ಆಗಿತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿ ಬರೆಯಿರಿ ಪ್ರಾಚೀನ ಮೀನ್ಸ್ ಹಳೆಯದು ನಮ್ಮ ಭಾರತದಲ್ಲಿ ಅನೇಕ ಪ್ರಾಚೀನ ದೇವಾಲಯಗಳಿವೆ ನೀವು ನಿಮ್ಮದೇ ಆದ ಓನ್ ಸೆಂಟೆನ್ಸ್ ನಲ್ಲಿ ನಮ್ಮ ಭಾರತದಲ್ಲಿ ಅನೇಕ ನಾನು ಪ್ರಾಚೀನ ದೇವಾಲಯಗಳೊಂದು ಬರೆದನಿ ನೀವು ನಮ್ಮ ಭಾರತದಲ್ಲಿ ಅನೇಕ ಪ್ರಾಚೀನ ಶಿಲ್ಪಕಲೆಗಳಿದೆ ಮತ್ತು ಅನೇಕ ಮೊದಲ ಕಾಲಿನಲ್ಲಿ ಏನೇನಿದ್ದವು ಅನೇಕ ಗುರುಕುಲಗಳಿದ್ದವು ಮತ್ತು ದೇವಾಲಯಗಳಿದ್ದವು ನೀವು ಏನು ನಿಮ್ಗೆ ಏನು ಅದನ್ನು ಸ್ವಂತ ವಾಕ್ಯದಲ್ಲಿ ಬರೀರಿ ಅಭಿರುಚಿ ನನಗೆ ಸಂಗೀತದಲ್ಲಿ ಅಭಿರುಚಿ ಇದೆ ಪೂರೈಸು ನನ್ನ ತಂದೆ ತಾಯಿಯ ಆಸೆಯನ್ನು ನಾನು ಪೂರೈಸುತ್ತೇನೆ ವಿನುತ್ತ ನಾನು ಹಿರಿಯರ ಮುಂದೆ ವಿನುತನಾಗಿ ಇರುತ್ತೇನೆ ಪರಿಪರಿಯಾಗಿ ನಮ್ಮ ರಾಜ್ಯದಲ್ಲಿ ಪರಿಪರಿಯಾದ ಸಂಸ್ಕೃತಿಯ ಜನರಿದ್ದಾರೆ ಇಲ್ಲಿರೋ ಪದಗಳನ್ನು ಗಮನಿಸಿ ಕೂಡಿಸಿ ಬರೆಯಿರಿ ಮಗು ಅನ್ನು ಮಗುವನ್ನು ನೋವು ಅನ್ನು ನೋವನ್ನು ಕೈ ಅಲ್ಲಿ ಕೈಯಲ್ಲಿ ಗುರುಗಳು ಪ್ಲಸ್ ಅಲ್ಲಿ ಗುರುಗಳಲ್ಲಿ ಅಭಿರುಚಿ ಇಲ್ಲಿ ಅಭಿರುಚಿ ಇಲ್ಲ ಚಿಲ್ಡ್ರನ್ಸ್ ನಿಮಗೆ ಈ ಹಸ್ತರೇಖೆ ಬದಲಿಸಿದ ಬಾಲಕ ಈ ಪಾಠದ ಪ್ರಶ್ನೆ ಉತ್ತರಗಳು ಇಷ್ಟ ಆದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ